ಹಲೋ, ಹೇಳಬೇಕ? ಹಿಂದ್ಗಡೆ ಮೃದು ಅಂತ ಇಡ್ತಾ ಫೋನ್ ಇಡ್ತೀನಿ. ಫಸ್ಟ್ ಬೇಡ ಬೇಡ ಬೇಡ. ಯಾವನ್ ಹೇಳಿದ್ ನಿನ್ಗೆ ಗುರು ಅಂತ? ಯಾರು ರಾಂಗ್ ನಂಬರ್ ಮಾಡಿದ್ಯಾ? ಇಡು ಫೋನ್. ಇಲ್ಲ ಇಲ್ಲ ಇಲ್ಲ, ಅವ್ರ ಹತ್ರ ಅವ್ರ ಹೇಳಿ ಅವ್ರೆ ಅವ್ರ ಹತ್ರ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಭಾವನೆಗೆ ನಿಮ್ಮ ಒಂದು ಗುರು ಮಾತಾಡಿ. ಏನ್ ಟಾಪಿಕ್? ಟಾಪಿಕ್ ಅಂದ್ರೆ ಏನಿಲ್ಲ, ಸದ್ಯಕ್ಕೆ ಚೆನ್ನಾಗಿದೀವಿ ನಾವು. ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಒಂದ್ ಖುಷಿ. ಹೇಳು ಹೇಳು, ಏನ್ ಮಾತಾಡ್ಬೇಕು? ಅದೇ, ನಾನು ತುಂಬಾ ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ ನೀವು, ಅದನ್ನೆಲ್ಲ ನೋಡ್ತಾ ಇದ್ದೆ. ಅಂದ್ರೆ ನೀವು ಹೇಳೋಂತದಾಗ್ಲಿ ಅಥವಾ ಜನಗಳಿಗೆ ಅಥವಾ ಈ ಸಮಾಜಕ್ಕೆ ಒಂದು ಮೆಸೇಜ್ ಇದನ್ ಮಾಡೋದಾಗ್ಲಿ, ಜನ ಪ್ರತಿಯೊಬ್ರು ಒಂದೊಂದರ ಡಿಫ್ರೆಂಟ್ ಆಗಿರ್ತಾರೆ. ಅವ್ರದ್ದೆಲ್ಲ ಸಮಸ್ಯೆಗಳನ್ನ ನೀವು ಬೇರೆ ಜನಗಳಿಗೆ ತಿಳ್ಕೊಂಡು ಬುದ್ಧಿ ಕಲ್ತ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಹಾಕ್ತಿರಲ್ಲ, ಅದು ಒಂದ್ ಇಷ್ಟ ಆಯ್ತು. ಅವೆಲ್ಲ ಬೇಡವೋ, ಏನಾದ್ರೂ ಮಾತಾಡ. ನಿಮಗೆ ಬೇಕು, ಏನ್ ಬೇಕೋ ಕೇಳು. ನಂಗೆ ಸಿಕ್ಕಿರೋದಲ್ಲ ಈ ಫೋನ್ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಯ್ತು. ಅದೇ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಆಯ್ತು, ಜಾತಿ ಮತ್ತೆ ಕುಲಗಳನ್ನೆಲ್ಲ ಮರೆತು ತಂದೆ ತಾಯಿಗಳ ಜವಾಬ್ದಾರಿಯನ್ನ ಪ್ರೀತಿಯನ್ನ ಗೌರವಿಸಿ ಮಕ್ಕಳನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡಿಕೊಂಡು ಸಾಲವಿಲ್ಲದಂತೆ ಬದುಕು. ಅದೇ ನೀನ್ ಮಾಡೋ ದೇಶಭಕ್ತಿ, ಆಯ್ತಾ? ಇಲ್ಲ, ಯಾವ ಸದ್ಯ ಸಾಲ ಇಲ್ಲ. ಮತ್ತೆ ನಮ್ಮಅಮ್ಮ ನನ್ನ ಚಿಕ್ಕ ನಾನು ಮಗು ಇದ್ದಾಗಲೇ ನಮ್ಮಅಪ್ಪ ತೀರ್ಕೊಂಡ್ರು. ನಾನು 3 ವರ್ಷ ಮಗು ಇದ್ದಾಗಲೇ ನಮ್ಮಅಪ್ಪ ನಮ್ಮ ಅಕ್ಕದಿರೆಲ್ಲ ಸೂಸೈಡ್ ಮಾಡ್ಕೊಂಡು, ನನ್ನು ಬಾವಿಗೆ ಹಾಕಿಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದೆ ಆಕ್ಚುಲಿ. ನಾನು ನಮ್ಮಅಪ್ಪ ನನ್ನನ್ನ ಮತ್ತೆ ನಮ್ಮ ಅಕ್ಕತೀರು ಇಬ್ರು ಅವಾಗಲೇ ಸೂಸೈಡ್ ಮಾಡ್ಕೊಳಕ್ಕೆ ಅಂತ ನಾನು 3 ವರ್ಷ ಮಗು ಇದ್ದಾಗಲೇ ಬಾವಿಗೆ ತಾಕ್ಬಿಟ್ಟು ಸೂಸೈಡ್ ಮಾಡ್ಕೊಳಕ್ಕೆ ಇದ್ ಮಾಡಿದ್ದವ್ರು. ಅಂದ್ರೆ ನಿನ್ನನ್ನ ನಿನ್ನನ್ನ ನಿಮ್ಮ ಅಕ್ಕಂದ್ರನ್ನ? ನಮ್ಮಅಪ್ಪ ಅಷ್ಟೇ. ನಿಮ್ ತಾಯಿ? ನಮ್ ತಾಯಿ ಇಲ್ಲ. ನಮ್ ತಾಯಿ ಅಂದ್ರೆ ಅವ್ರ ಇಂಟೆನ್ಷನ್ ಏನು ಅಂದ್ರೆ ಎಲ್ಲಾರನ್ನೂ ಸಾಯಿಸ್ಬಿಟ್ರೆ ಅವಳು ಬದುಕಲ್ಲ ಅನ್ನೋ ತರ. ಅಂದ್ರೆ ನಿಮ್ ತಾಯಿ ಮೇಲೆ ಕೋಪಕ್ಕೆ ಈ ಕೆಲಸ ಮಾಡಿದಾರೆ ನಿಮ್ಮಅಪ್ಪ? ಇಲ್ಲ, ಅವರು ನಮ್ದು ರಿಲೇಶನ್ ಇದ್ರು, ಅವ್ರ ಅಣ್ಣ ತಮ್ಮದಿರ ಗಲಾಟೆನಲ್ಲಿ ಈ ತರ ಫ್ಯಾಮಿಲಿ ಹಾಳು ಮಾಡ್ಕೊಂಡಿದ್ರು ಅವರು. ಓಕೆ, ಬಾವಿಗೆ ಹಾಕಿದ್ರ ನಿಮ್ಮನ್ನ? ಹ್ಮ್, ನಮ್ಮನ್ನೆಲ್ಲ ಬಾವಿಗೆ ಹಾಕಿ ನಮ್ಮ ಅಕ್ಕದಿರೆಲ್ಲ ಆ ಟೈಮಲ್ಲಿ ತೀರೋದ್ರು. ಒಂದ್ 20 ವರ್ಷದ ಮಾತು ಅವ್ರ ಹತ್ರ. ಅಯ್ಯೋ ಬಂಗಾರು, ಎಷ್ಟು ದುಃಖ ಆಗ್ತದ್ಯೋ. ಅಂದ್ರೆ ನೀವು ಆ ಟೈಮಲ್ಲಿ ನೀವು ನಂಬ್ತಿರ ಇಲ್ಲ, ಆ ಟೈಮಲ್ಲಿ ನಿಲ್ಲಕ್ ನೆಲೆ ಇಲ್ಲ, ಮೇಲ್ಗಡೆ ಆಕಾಶ ಏನು ಇರ್ಲಿಲ್ಲ, ತುಂಬಾ ಕಷ್ಟದಿಂದಲೇ ಬಂದಿದೆ. ಅಯ್ಯೋ, ನೀನ್ ಹೆಂಗೋ ಬದುಕೊಂಡೆ? ನಾನು ಬಾವಿನಲ್ಲಿ ಅಂದ್ರೆ ಅದು ಬಾವಿ ಮುಚ್ಚಕ್ಕೆ ಅಂತ ಹೇಳ್ಬಿಟ್ಟು ಎಡೆಮಟ್ಟೆ ಅಂತ ಬರುತ್ತಲ್ಲ ಗುರ್ಮಟ್ಟೆ, ಅದೆಲ್ಲ ಒಳಗಡೆ ಹಾಕಿಬಿಟ್ಟಿದ್ರು. ಅದ್ರ ಮೇಲ್ಗಡೆ ನಾನು ತೇಳ್ತಾ ಇದ್ದೆ. ಅಪ್ಪ ಅಪ್ಪ ನಮ್ಮ ಅಕ್ಕದಿರಿಬ್ರು ಅವಾಗ್ಲೇ ತೀರೋದ್ರು. ಅಯ್ಯೋ, ಮತ್ತೆ ಅಮ್ಮ? ಅಮ್ಮ ಇದಾರೆ, ಅಮ್ಮನ್ ಚೆನ್ನಾಗಿ ನೋಡ್ಕೊಂಡು. ಅಮ್ಮನೆ ನಿನ್ನ ಸಾಕಿದ್ದು? ಎಲ್ಲ ನನ್ನ ಅಮ್ಮನೆ. ಅಪ್ಪನು ಒಳ್ಳೆಯವರೇ ಅಲ್ಲ? ಅಪ್ಪನು ಒಳ್ಳೆಯವ್ರೆ, ಅಂದ್ರೆ ನಮ್ ಕಷ್ಟ ಏನು ಅಂತಾನೆ ತೋರಿಸಿರ್ಲಿಲ್ಲ. ಏನ್ ಬೇಕು ಎಲ್ಲ ಕೊಡ್ತಾ ಇದ್ರು, ಎಲ್ಲ ಇದ್ ಮಾಡ್ತಾ ಇದ್ರು. ಅದ ಆ ಟೈಮಲ್ಲಿ ಅವ್ರದ್ದು ಅಂದ್ರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಅವರು. ಡ್ರಿಂಕ್ಸ್ ಮಾಡ್ತಿದ್ರು, ಇವ್ರು ಏನೋ ಮಾತಾಡ್ಕೊಂಡು ಅವ್ರ ಅಣ್ಣ ತಮ್ಮದಿರು ಜಗಳ ಆಡ್ಕೊಂಡು ಫ್ಯಾಮಿಲಿ ಪೂರ್ತಿ ಬೇಡ ಇದ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಆತರ ಮಾಡಿದ್ರು ಅವ್ರ ಹತ್ರ. ಓಕೆ, ಆಸ್ತಿ? ಆಸ್ತಿ ಅಂತಂದ್ರೆ ಆ ಟೈಮಲ್ಲಿ ನಮ್ ಇನ್ನ ಚಿಕ್ಕ ಮಗು ಅಲ್ಲ ನಮ್ಗೆ ಅಂತಂದ್ರೆ ಅವ್ರು ನಮ್ಮಅಮ್ಮ ಅಷ್ಟು ಹೋಗಕ್ಕೆ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ ತಾತ ಐ ಮೀನ್ ನಮ್ಮ ಅಮ್ಮನ ಅಪ್ಪ ಬಂದು ಅದ್ ಜಮೀನ್ ಎಲ್ಲ ಸೇಲ್ ಮಾಡಿಸಿ ಇದಕ್ ಹಾಕಿದ್ರು ಬ್ಯಾಂಕ್ಗೆ. ಅಲ್ವೋ, ಅದಲ್ಲ, ತಂದೆ ಕಡೆಯಿಂದ ಆಸ್ತಿ? ತಂದೆ ಕಡೆಯಿಂದ ಇಲ್ಲ, ನಮ್ಮಅಪ್ಪ ಅಂತಂದ್ರೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಅವ್ರಿಗೆ. ಈ ಕೇಸ್ ಹಾಕ್ಬೋದು ಅವ್ರಿಗೆ ಅಂತಂದ್ರೆ ಎಲ್ಲ ಮಾರ್ಕೊಂಡು ಅವ್ರದ್ದು ಏನು ಇಲ್ಲ ಆಹಾರ ಈಗ ಇರೋದ್ರಲ್ಲಿ ಸ್ಟೇಜ್ ಅಲ್ಲಿ ಅಂತಂದ್ರೆ ನಾನು ಕಷ್ಟದಿಂದ ಬಂದಿದ್ದೀನಿ, ನಾನೇ ಸುಮಾರು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ಅವ್ರು ನನಗಿಂತ ಪ್ಲೇಸ್ ಆಗಿದ್ದಾರೆ. ಅದು ಗೊತ್ತು, ಅದು ಪ್ರಕೃತಿ ಪರಿಸರ ಇಂಪ್ರೂವ್ ಮಾಡುತ್ತೆ. ಬಟ್ ಅವ್ರಿಗೆ ಜಮೀನ್ ಇದೆಯಲ್ಲೇನು? ಅವ್ರಿಗೆ ಒಂದು 20 ಗಂಟೆ ಇರ್ಬೋದು ಅಂತ. ಬಿಡು ಅದನ್ನ, ಇನ್ನೇನಾದ್ರೂ ಆಸೆಗೆ ಹೋಗ್ಬೇಡ, ದೇವ್ರ ನಿಂಗೆ ಒಳ್ಳೆ. ಏನ್ ಕೆಲಸ ಮಾಡ್ತಾ ಇದ್ಯಾ? ನಾನ್ ಫೋಟೋಗ್ರಾಫರ್. ಏನ್ ಹೆಸರು? ಮಧು ಅಂತ. ಮಧು, ಮತ್ತೆ ಮದ್ವೆ ಆಗಿದೆ ನನಗೆ, ಒಂದು ಗಂಡ್ ಮಗು ಒಂದು ಹೆಣ್ಮಗು ಇದೆ. ನಾರ್ಮಲ್ ಆ ಸಿಜರಿನಾ?
ಫಸ್ಟ್ನೇದು ಹೆಣ್ ಮಗು ನಾರ್ಮಲ್, ಹೆಣ್ ಮಗು ಲಾಸ್ಟ್ ಸಿಜರಿಂಗ್. ಯಾಕಿಂಗ್ ಮಾಡಿದೆ ಅದು ಅಂತಂದ್ರೆ ಲಾಸ್ಟ್ ತುಂಬಾ ಕಾದು ಲಾಸ್ಟ್ ವರ್ಗು ಅಂದ್ರೆ 10:30-11 ಗಂಟೆಗೆ ನಾವು ಪೈನ್ ಬಂದಿದ್ದಕ್ಕೆ ಬೆಳಗ್ಗೆ 4 ಗಂಟೆವರೆಗೂ ಬಿಡು ಬಿಡು ಬಿಡು, ಅವ್ರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಬಿಡು, ಪೈನ್ ಬರೋದಕ್ಕೆ ಅದಕ್ಕೆ ಹಂಗಾಗಿದೆ ಬಿಡು. ಬೇರೆ ನಿಮ್ಗೆ ಸಾಲವಿಲ್ಲದೆ ಹೆಂಗ್ ಬದುಕ್ತಾ ಇದೀಯಾ? ಸಾಲ ಅಂತಂದ್ರೆ ನಾನು ನನಗೆ ನಮ್ಮ ಭಾವನೆ ಇಲ್ಲ ಅಂದ್ರೆ ನಮ್ಮ ತಂಗಿ ಗಂಡ ಯು ಮೀನ್ ನಮ್ಮ ಚಿಕ್ಕಮ್ಮನ ಮಕ್ಳು ಇದಾರೆ ಇಬ್ರು, ಅವ್ರನ್ನ ನನಗೆ ತುಂಬಾ ಹೆಲ್ಪ್ ಮಾಡಿತ್ತು, ಅವರೇ ನನ್ನ ಲೈಫ್ಗೆ ಒಂದು ಇದು ಮಾಡ್ಕೊಟ್ಟಿದ್ದು ಅಂದ್ರೆ ಎಲ್ಲದಕ್ಕೂ ಎಲ್ಲಾ ತರದಲ್ಲೂ. ಮಧು, ಯಾಕೋ ನಿನ್ನ ಹತ್ರ ಮಾತಾಡಕ್ ಕರುಳೆಲ್ಲ ಚುರ್ ಅಂತ ಇದೆಯೋ ಕಣ. ಮಧು, ನೀನು ಈ ಸಾವು ಗೆದ್ದು ಬಂದವನು ನೀನು ಕತ್ತೆ, ನೀನು 3ನೇ ವರ್ಷಕ್ಕೆ ಸಾವು ಗೆದ್ದು ಬಂದಿದ್ಯಲ್ಲ ಬಂಗಾರು ನೀನು. ಆ ಹೆಣ್ಮಕ್ಳು ಎಷ್ಟು ಬಿಲ್ ಬಿಲ್ಲ ಒದ್ದಾಡ್ಬಿಟ್ರ ಪಾಪ, ಎಂತ ಘೋರ ಅಪಘಾತ ಇದು ನಿನ್ನ ಹಿಂದಿನ ಕತೆ ಕಣ. ನಿನ್ನ ಗದ್ರದ್ರು ನಿನ್ನ ಶ್ರೀಗಂಧದ ಮರತ್ರ ಎಷ್ಟು ಒಳ್ಳೆ ಹುಡುಗ ಕಣ, ನೀನು ಎಂತ ಜೀವನದಲ್ಲಿ ಸಾಲವಿಲ್ಲ ಅಂದ್ರೆ ಅಲ್ಲೇ ಗೆದ್ಬಿಟ್ಟಿದೀಯ ಅರ್ಧ ಜೀವನನ. ಮತ್ತೆ ಇವನು ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡಿದ್ರು ನಿನಗೆ ನೋವಾಗ್ಲಿಲ್ಲ, ಅದೇ ಪ್ರೀತಿ ಅದೇ ವಾತ್ಸಲ್ಯ. ಏನ ನಿಂದು, ನಿನ್ ಮನೆಯವರೆಲ್ಲ ಎಷ್ಟು ಅದೃಷ್ಟವಂತರು ಮಧು, ಕೋಪನೆ ಬರಲ್ವೇನೋ ನಿಂಗೆ? ನಿಮ್ ಹತ್ರ ಮಾತಾಡಬೇಕು ಅನ್ನೋದು ಒಂದೇ ನನಗೆ ಖುಷಿ ಆಗಿದ್ದು ಅಂದ್ರೆ ನಂದೆಲ್ಲ ಹೇಳ್ಕೋಬೇಕು, ಅದಕ್ಕೆ ನಾನು ನಿಮ್ಗೆ ಮೆಸೇಜ್ ಮಾಡಿದೆ. ನಿಮ್ಗೆ ಅಂದ್ರೆ ಎಲ್ಲಾರ ತರ ಮುಖ ಮೂತಿ ನೋಡಿಲ್ಲ ಕತ್ತೆ, ನೀನ್ ಏನ ಇವಂತ ಅವ್ರದ್ದು 3ನೇ ಮನುಷ್ಯನ ದೂರದ ಬೆಟ್ಟ ನುಣ್ಣಗೆ ಕಣೋ, ಯಾಕೋ ನಂಬ್ತೀರಿ ನೀವೆಲ್ಲ? ನಿಮ್ದು ನೀವು ನೋಡ್ಕೊಳ್ರು, ನಿಮ್ ತಾಯಿ ಸೇವೆ ಮಾಡ್ರು ಪಾಪ. ಇಲ್ಲ ಇಲ್ಲ, ನನ್ನ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ, ಯಾಕಂದ್ರೆ ನಾನು ಅಮ್ಮ ನಮ್ಮಅಮ್ಮ ನನಗೋಸ್ಕರ ಪಟ್ಟಂತ ಕಷ್ಟ ಇನ್ ಮುಂದಕ್ ಬರಬಾರ್ದು ಅವಳಿಗೆ ಅಂತೇಳಿ, ಅವಳಿಗೆ ಯಾವ ಕಷ್ಟನೂ ಆಗ್ಬಾರ್ದು, ಅವಳು ಏನ್ ಕೇಳ್ತಾಳೆ ಹಾಗೆ. ಅವ್ ಹೆಂಗ್ ಚಿಕ್ಕ ವಯಸ್ಸಲ್ಲೇ ಗಂಡ ಕಳ್ಕೊಂಡಿದ್ದು, ನಿಮ್ ತಂದೆ ಕುಡಿತಾ ಇದ್ದಕ್ಕೆ ನೀನ್ ಕುಡಿಲಿಲ್ಲ ಅಲ್ಲಿನ ಲೈಫ್ ಅಲ್ಲಿ? ಇಲ್ಲ ಇಲ್ಲ, ಕುಡಿತ ಮಾಡಬಾರ್ದಲ್ಲೇನಾ? ಇಲ್ಲ. ಏ ಜೂಜು ಹಿಂಗೆಲ್ಲ ಆಡಿಸಿದ್ರೆ ಎಷ್ಟೋ ಕುಟುಂಬಗಳು ಹಿಂಗೆ ಮಕ್ಕಳನ್ನ ಕೊಲ್ಲೋ ಅಂತ ಪರಿಸ್ಥಿತಿ ಬರುತ್ತಲ್ಲೇನಾ? ಹೌದು ಹೌದು, 100% ನಂಬ್ತಿರೋ ಇಲ್ಲ. ನನಗೆ ಯಾವುದೇ ಅಷ್ಟೇ, ಕ್ರಿಕೆಟ್ ಆಗ್ಲಿ ಅಥವಾ ಬೆಟ್ಟಿಂಗ್ ಆಗ್ಲಿ, ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಯಾವ್ದ್ರ ಬಗ್ಗೆ ನಮ್ ಗಮನನು ಇಲ್ಲ. ನಮ್ದು ಬದುಕು ಏನು ಅಂತ ಅಂದ್ರೆ, ನಾನು ಅಂಗಡಿ ಮಾಡ್ಕೊಂಡಿದ್ದೀನಿ, ಸ್ಟುಡಿಯೋ ಇದೆ ಲಗ್ಗೆರೆನಲ್ಲಿ ಬೆಂಗಳೂರಲ್ಲಿ, ನನ್ ಕೆಲ್ಸ ಆಯ್ತು. ನಿನ್ ಸ್ಟುಡಿಯೋ ಹೆಸರೇನ? ಕನಸು ಸ್ಟುಡಿಯೋ ಆಹಾರಾಧನ. ಕನಸು ಸ್ನೇಹಿತರೆ, ಇದೊಂದು ಅದ್ಭುತ ನೋಡಿ, ಈ ಹುಡುಗ ಮಧುನಂತೆ ಇವನು ಜೀವನದಲ್ಲಿ ಬೆಂದು ನೊಂದು ಸುಟ್ಟು ಭಸ್ಮ ಆಗ್ಬಿಟ್ಟಿದ್ದಾನೆ. ಆ ಭಸ್ಮವನ್ನೇ ವಿಭೂತಿ ಅಂತಾರೆ. ಆ ವಿಭೂತಿ ಅಂದ್ರೆ ಸರ್ವರೋಗ ನಿವಾರಣೆ ಹೇಗೋ ಹಾಗೆ, ನಮ್ಮ ಬೆಂದ್ರೆ ಬೇಂದ್ರೆ ಅಂತ ಅಂದ್ರಲ್ಲ ನಮ್ಮ ಬೇಂದ್ರೆ ಅಜ್ಜನ್ನ ಹಾಗೆ, ಇಂತಹವರು ಗಲ್ಲಿ ಗಲ್ಲಿಲಿ ಎಷ್ಟೋ ಕಷ್ಟಪಟ್ಟವರಿದ್ದಾರೆ. ಇವನ ಲಗ್ಗೆರೆಯಲ್ಲಿರೋರೆಲ್ಲ ಇವನನ್ನೊಂದ್ಸಲ ಭೇಟಿ ಮಾಡಿ, ಯಾಕಂದ್ರೆ ಇವನು ಎಷ್ಟು ಮಧುರವಾಗಿ ಮಾತಾಡ್ತಾನೋ ಇವನು ಫೋಟೋಗ್ರಾಫಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಅಹೋರಾತ್ರ ಗ್ಯಾರಂಟಿಯಾಗಿ ಹೇಳ್ತಾನೆ. ಯಾಕಂದ್ರೆ ಇವನು ಸಾಲವಿಲ್ಲದೆ ಬದುಕ್ತಾ ಇದ್ದಾನೆ ಅಂದ್ರೆ ಇವನು 100% ಬೆಸ್ಟ್ ಫೋಟೋಗ್ರಾಫರ್ ಆಗಿರ್ಬೇಕು. ಇವನು ತಗ್ಗಿ ಬಗ್ಗೆ ನಡೀತಾ ಇದ್ದಾನೆ. ಇಂಥವ್ರನ್ನ ನೀವು ಸುತ್ತಮುತ್ತಲು ಅನೇಕ ಇದ್ದಾರೆ ಅಂತವ್ರನ್ನ ಭೇಟಿ ಮಾಡಿ ಹೇಳಿದ್ರೆ ಧನ್ಯವಾದ. ಅಹೋರಾತ್ರ ಇಡಕತ್ತೆ, ಯಾರಾದ್ರು ಬಂದ್ರೆ ಮಾತಾಡಿದ್ರೆ ನೀನು ಬೇಸರ ಮಾಡ್ಕೋಬಿಡ. ಇಲ್ಲ ಇಲ್ಲ ಇಲ್ಲ, ಅಹೋರಾತ್ರ ನಿನ್ ನಂಬರ್ ಹೇಳೋ, ನಿನ್ ನಂಬರ್ ಹೇಳೋ, ಎಲ್ಲಾರು ಫೋನ್ ಮಾಡ್ಲಿ. 9900204388 4348. ನಿನ್ ಮ್ಯಾರೇಜ್ ಫೋಟೋಸು, ಪ್ರೀ ಮ್ಯಾರೇಜ್ ಫೋಟೋಸು, ಆಫ್ಟರ್ ಮ್ಯಾರೇಜ್ ಮಾಡೆಲ್ ಫೋಟೋಸ್ ಎಲ್ಲ ತೆಗಿತೀನಾ? ಎಲ್ಲಾ ಮಾಡ್ತೇನೆ. ಪ್ರೀ ವೆಡ್ಡಿಂಗ್ ಶೂಟ್, ಆಫ್ಟರ್ ವೆಡ್ಡಿಂಗ್. ಪ್ರೀ ವೆಡ್ಡಿಂಗ್ ಶೂಟ್ ಎಷ್ಟಾಗತ್ತ? ಬೇಬಿ ಶೂಟ್ ಅಂದ್ರೆ ನಾವು ಹೊರಗಡೆ ಮಾಡೋದಕ್ಕಿಂತ ತುಂಬಾ ರೀಸನಬಲ್ ಆಗಿ ಮಾಡ್ಕೊಡ್ತೀನಿ ಅಂದ್ರೆ 15,000-18,000 ಒಳಗಡೆ ಎಲ್ಲ ಮುಗಿಸ್ಕೊಡ್ತೇನೆ. 15,000 ಮಿನಿಮಮ್. ಎಷ್ಟ್ ಜನ ಹೋಗ್ತೀರಿ ನೀವು ಶೂಟ್ ಮಾಡಕ್ಕೆ? ಶೂಟ್ ಮಾಡಕ್ಕೆ ಇಬ್ರು. ಸ್ಪಾಟ್ ಅಂದ್ರೆ ಜಾಸ್ತಿ ಲಾಂಗ್ ದೂರ ಎಲ್ಲ ಹೋಗಲ್ಲ, ನಾವ್ ಇಲ್ಲೇ ಲೋಕಲ್ ಪಾರ್ಕ್ಗಳು, ಚೆನ್ನಾಗಿರುವಂತ ಪಾರ್ಕ್ಗಳು ಮತ್ತೆ ರೆಸಾರ್ಟ್ಗಳು
ಈಗ ಮೊನ್ನೆ ಒಂದ್ ಇನ್ಸಿಡೆಂಟ್ ಆಯ್ತಲ್ಲ ಅಂದ್ರೆ ಇಲ್ಲ ಕಲ್ಕಡ ಹತ್ರ ಹೋಗ್ಬಿಟ್ಟು. ಆಕ್ಚುಲಿ ಅದಕ್ಕೆ ಕೇಳಿದ್ದು, ಎಕ್ಸ್ಕ್ಲೂಸಿವ್ಲಿ ಪ್ರೈವೇಟ್ ಶೂಟ್ ಕೇಳಿದ್ದೆ. ಅದಕ್ಕೆ ಯಾಕೆ ನೀವ್ ಹಿಂಗೆಲ್ಲ ತಲೆಹರಟೆ ಮಾಡ್ತೀರಿ, ಮಕ್ಕಳು ಜನಗಳು ಮದುವೆ ಆಗ್ಬೇಕಾಗಿರೋ ದಂಪತಿಗಳು ಸಹಾಯ ಮಾಡ್ತೀರಿ, ಹೇಳೋದ್ರ? ಹೌದು, ಅದೆಲ್ಲ ನಮಗೂ ಇಷ್ಟ ಇಲ್ಲ ಅವ್ರ ಹತ್ರ, ಅದೆಲ್ಲ ಲೈಕು ಮಾಡಲ್ಲ. ಅಂದ್ರೆ ಎಲ್ಲೋ ಮೊಣಕಾಲು ಯುದ್ಧ ನೀರಿರತ ತಗೊಳೋದ್ ಬಿಟ್ಟು ಅಲ್ಲ ಅಷ್ಟೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಹೋಗಿ ಅವ್ರನ್ನ ಪಾಪ ಮದ್ವೆ ಆಗಿ ತುಂಬಾ ಚೆನ್ನಾಗಿ ಬದುಕಬೇಕಾಗಿರೋಂತ ಅವ್ರನ್ನ ಜೀವ ಕಳೆದಿ ಪಾಪ. ಅವರು ಎಷ್ಟು ಅಪ್ಪ ಅಂದ್ರು ಎಷ್ಟು ನೋವಾಗಿರತ್ತ ಅವ್ರಿಗೆ. ಏ, ಮನುಷ್ಯ ಅಂದ್ಮೇಲೆ ಸಹಜ ಗುಣ ಕೋಪ ಇರುತ್ತೆ. ನಿನಗೆ ಅದು ಶೂನ್ಯವಾಗಿದೆ, ನಿನ್ನ ಪತ್ನಿಗೆ ಸ್ವಲ್ಪ ಆದ್ರೂ ಇರುತ್ತೆ, ಹೆಂಗ ಹೊಂದ್ಕೊಂಡು ಬರುತ್ತಾ ಇದ್ರಿ? ಯಾಕಂದ್ರೆ ಅವ್ರಿಗೆ ನಿನ್ನ ಕಷ್ಟ ನೋಡಿಲ್ಲ, ಪಾಪ ಸುಖವಾಗಿ ಬೆಳೆದು ಬಂದಿದ್ದಾಳೆ, ಆದ್ರೂ ನಿನ್ನ ಸೆಲೆಕ್ಟ್ ಮಾಡಿದಾಳೆ. ಅವ್ರಿಗೆ ಒಳ್ಳೆ ಇರಬೇಕು ತುಂಬಾ. ಆದ್ರೆ ನಿನ್ ಕೋಪ ಬರದೇ ಇದ್ರೆ ನಿನ್ ಕೆಲಸದವ್ರ ಮೇಲೆ ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು? ನಾ ಕೋಪ ಅಂತ ಅಂದ್ರೆ ನಾವು ಕೋಪ ನಾವು ಮಂಡಿದ್ದು ಆಕ್ಚುಲಿ ಮದ್ದೂರು ಹತ್ರ ಹಳ್ಳಿ ನಮ್ ಊರು ಬಂದಿವಿ ಅಂಲಿಗೆರೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಜಾಸ್ತಿ ಬೇಗ ಕೋಪ ಮಾಡ್ಕೊಂಡ್ರು ಜಾಸ್ತಿ ಬೇಗ ಅಷ್ಟೇ ಬೇಗ ಇಳ್ದೋಗ್ಬಿಡುತ್ತೆ, ತುಂಬಾ ಸಾಫ್ಟ್ ಆಗ್ಬಿಡುದು. ಯಾರನ್ನೂ ಅಷ್ಟಾಗಿ ರೂಡ್ ಆಗಿ ಮಾತಾಡ್ಸಕ್ ಹೋಗಲ್ಲ, ಯಾರನ್ನು ಬೇಗ ಕಳ್ಕೊಳಕ್ ಹೋಗಲ್ಲ. ಓಕೆ ಕಣ, ತುಂಬಾ ತುಂಬಾ ಧನ್ಯವಾದ ಕಣ. ಇಡ್ತೀನಿ, ಇದನ್ನ ಹಾಕ್ತೀನಿ ಫೇಸ್ಬುಕ್. ಹಾಕಿ ಹಾಕಿ. ಮತ್ತೆ ನಮ್ಗೆ ಅಂದ್ರೆ ನಿಮ್ಮ ಒಪಿನಿಯನ್ ನನ್ನ ಫ್ಯೂಚರ್ ಮುಂದೆ ಚೆನ್ನಾಗಿರುತ್ತಾ ಹೆಂಗೆ? ಇದೇ ಲಾಸ್ಟ್ ಇವತ್ತಿಂದ ಹೇಳ್ತಾನೆ, ಯಾರನ್ನಾದ್ರೂ ನೀನ್ ಈ ರೀತಿ ನಿನ್ನ ಭವಿಷ್ಯ ಕೇಳಿದ್ಯಾ ಅಂದ್ರೆ ನಿನ್ನಷ್ಟು ವೀಕ್ ಯಾರು ಇಲ್ಲ ಈ ಜಗತ್ತಲ್ಲಿ. ನಂಬಿಕೆ ಇರ್ಬೇಕು ಕತ್ತೆ. ಭವಿಷ್ಯ ಕೇಳ್ತೀಯಾ ನೀನು? ಇಷ್ಟೆಲ್ಲ ರಾತ್ರಿ ರಾಮಾಯಣ ಕೇಳಿ, ನಿನ್ನ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳದ್ನಲ್ಲೋ, ಹೇಳಾಗೇ ಇಲ್ಲ, ಕೇಳಬಾರ್ದು ನೀನು. ಇಲ್ಲ, ನನಗೆ ದೇವ್ರು ಎಲ್ಲಾ ಕೊಟ್ಟಿದ್ದಾನೆ, ಮುಂದೆ ನಾನು ಹೇಳೋ ಇನ್ನು ಹೇಳೋ, ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾವುದೇ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ಕಷ್ಟ ಆಗ್ಲಿ, ಸ್ಟಾಪ್ ಇಟ್, ನಾನು ಹೇಳ್ಕೊಂಡೆ ಹೇಳು. ಇನ್ನು ಮುಂದೆ ನಾನು, ಇನ್ನು ಮುಂದೆ ನಾನು ನನ್ನ ಮಕ್ಕಳದ್ದಾಗ್ಲಿ, ನನ್ನ ಮಕ್ಕಳದ್ದಾಗ್ಲಿ, ನನ್ನದ್ದಾಗ್ಲಿ, ನನ್ನದಾಗ್ಲಿ, ನನ್ನ ಕುಟುಂಬದ್ದಾಗ್ಲಿ, ನನ್ನ ಕುಟುಂಬದ್ದಾಗ್ಲಿ, ಭವಿಷ್ಯವನ್ನು, ಭವಿಷ್ಯವನ್ನು ಯಾರ ಬಳಿಯೂ, ಯಾರ ಬಳಿಯೂ ಕೇಳುವುದಿಲ್ಲ, ಕೇಳುವುದಿಲ್ಲ. ನಾನು ಸತ್ಯ ಧರ್ಮ ನಡೆ ನಡೆದಾಗ, ನಾನು ಸತ್ಯ ಧರ್ಮ ನಡೆ ನಡೆದಾಗ ನನ್ನ ಸುಂದರ ಭವಿಷ್ಯ, ನನ್ನ ಸುಂದರ ಭವಿಷ್ಯ ರೂಪಿತವಾಗುತ್ತದೆ, ರೂಪಿತವಾಗುತ್ತದೆ. ಓಕೆ, ಇದೇ ಮಾತ್ಮೇಲೆ ನಿಲ್ಲು. ಓಕೆ, ಇಡ್ತೀನಿ. ಹಾ, ಆಯ್ತು.